ನಮಸ್ಕಾರ. ಕಥಾಯಾನಕ್ಕೆ ಸರ್ವರಿಗೂ ಸ್ವಾಗತ. ಇದು ವಿಶ್ವವಿಹಾರ. ಪ್ರತಿ ಶನಿವಾರ ವಿಶ್ವದ ವಿವಿಧ ದೇಶಗಳಿಂದ ಒಂದು ಕಥೆ ನಾನು ನಿಮ್ಮ ಹತ್ರ ಹಂಚ್ಕೊಳಕ್ ಬರ್ತೀನಿ. ನಾನು ಆಯ್ದುಕೊಳ್ಳೋ ದೇಶ ಆಲ್ಫಬೆಟಿಕ್ ಆರ್ಡರ್ ಎ ಟು ಝೆಡ್ ನಲ್ಲಿ ಇರುತ್ತೆ. ನಾನು ಇವತ್ತು ಹೇಳಕ್ ಹೋಗ್ತಾ ಇರೋ ಕಥೆ ಬರ್ತಾ ಇರೋದು ಇ ಅಕ್ಷರದಿಂದ ಶುರುವಾಗೋ ದೇಶದಿಂದ, ಅದು ಈಜಿಪ್ಟ್. ಈಜಿಪ್ಟ್ ಅಂತಂದ ಕೂಡಲೇ ಎಲ್ರಿಗೂ ಗಮನಕ್ಕೆ ಬರೋದು ಅಂತಂದ್ರೆ ಮಮ್ಮೀಸ್ ಅಲ್ವಾ. ಈ ಮಮ್ಮೀಸ್ ಅನ್ನೋದನ್ನ ಯಾಕೆ ಮಾಡ್ತಾ ಇದ್ರು ಹಳೆ ಕಾಲದ ಈಜಿಪ್ಷಿಯನರು? ಅವರ ನಂಬಿಕೆ ಹೀಗಾಗಿತ್ತು: ಮನುಷ್ಯ ದೇವನ ಸೃಷ್ಟಿಯ ಬಲು ಪ್ರಮುಖ ಅಂಶ, ಹಾಗಾಗಿ ಪರಮಾತ್ಮ ಎಷ್ಟು ಶಾಶ್ವತನೋ ಅಷ್ಟೇ ಶಾಶ್ವತ ಮನುಷ್ಯನ ಆತ್ಮ ಕೂಡ. ಹಾಗಾಗಿ ಮರಣ ಅನ್ನೋದು ಜೀವನದ ಅಂತ್ಯೇ ಅಲ್ಲ, ಅದು ಪರಮಾತ್ಮನಲ್ಲಿ ನಮ್ಮ ಆತ್ಮ ಲೀನವಾಗೋದಿಕ್ಕೆ, ಪರಲೋಕಕ್ಕೆ ಹೋಗಿ ನಮ್ಮ ಆತ್ಮ ಸೇರ್ಕೊಳ್ಳೋದಿಕ್ಕೆ ಒಂದು ಕ್ರಿಯೆ ಅಷ್ಟೇ. ಆ ನಿಟ್ಟಿನಲ್ಲಿ ಅವರು ಇನ್ನೊಂದೇನಪ್ಪ ವಿವರಿಸ್ತಾ ಇದ್ದಿದ್ದು ಅಂತಂದ್ರೆ, ದೇಹ ಅಥವಾ ಖಾತ್ ಮತ್ತು ಆತ್ಮ ಅಂದರೆ ಕ, ಇವೆರಡು ಒಂದೇ ಸಮಯದಲ್ಲಿ ಸೃಷ್ಟಿಯಾಗಿದ್ದು, ಹಾಗಾಗಿ ಈ ಖಾತ್ ದೇಹ ಭೂಮಿ ಮೇಲೆ ಇಲ್ಲದೆ ಹೋದ್ರೆ ಆತ್ಮ ಕ ಪರಲೋಕಕ್ಕೆ ಪ್ರಯಾಣ ಮಾಡೋದಿಕ್ಕೆ ಅಸಾಧ್ಯ ಅಂತ. ಈ ನಿಟ್ಟಿನಲ್ಲಿ ಈ ಹಳೆ ಕಾಲದ ಈಜಿಪ್ಷಿಯನರು ಜೀವನ ಮತ್ತು ಮರಣೋತ್ತರ ಜೀವನದ ಬಗ್ಗೆ ಅಷ್ಟೊಂದು ಅಪಾರವಾಗಿ ಗಾಢವಾಗಿ ನಂಬಿದ್ರು. ಆ ನಿಟ್ಟಿನಲ್ಲೇ ಅವರು ಮಮ್ಮೀಸ್ಗಳನ್ನ ತಯಾರು ಮಾಡ್ತಾ ಇದ್ರು. ಹಾಗಾದ್ರೆ ಏನು ಈ ಮಮ್ಮೀಸ್ ಮತ್ತು ಮರಣೋತ್ತರ ಜೀವನದ ಕಥೆ? ಅದ್ರ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ಯಾಕೆ ನಾವು ಈಜಿಪ್ಟ್ಗೆ ಹೋಗಿ ಅಲ್ಲಿ ಒಂದು ಪುರಾತನ ಕಾಲದ ಸಮಾಧಿಯನ್ನ ನೋಡಬಾರ್ದು? ಯಾರದ್ದು ಈ ಚಿತ್ರ? ಈ ಚಿತ್ರ ಆನುಬಿಸ್ಸಿನದ್ದು. ಆನುಬಿಸ್ ಮಮ್ಮೀಕರಣವನ್ನ ಆವಿಷ್ಕಾರ ಮಾಡಿದ ದೇವತೆ. ಹಳೆಯ ಕಾಲದ ಈಜಿಪ್ಷಿಯನರು ಈ ಆನುಬಿಸ್ ಮರಣೋತ್ತರ ಜೀವನದ ಒಡೆಯ ಅಂತ ಆರಾಧಿಸ್ತಾ ಇದ್ರು, ಪೂಜಿಸ್ತಾ ಇದ್ರು. ಆನುಬಿಸ್ಸಿನ ದೇಹ ಹೀಗೆ ಇತ್ತಂತೆ: ದಷ್ಟಪುಷ್ಟವಾಗಿರೋ ದೇಹ, ನರಿಯ ತಲೆ ಮತ್ತು ಮುಖ ಹೊಂದಿದವ ಮತ್ತು ಕಪ್ಪು ವರ್ಣದವನು. ಅವನ ಕಪ್ಪು ವರ್ಣ ಕೊಳೆಯೋ ದೇಹಕ್ಕೆ ಸಂಕೇತವಾಗಿತ್ತಂತೆ. ಅದು ಮಾತ್ರ ಅಲ್ಲ, ಪುನರ್ಜೀವನ ಪುನರ್ಜನ್ಮದ ಪ್ರತೀಕವಾದ ನೈಲ್ ನದಿಯ ಮಣ್ಣಿನ ಸಂಕೇತ ಕೂಡ ಆಗಿತ್ತಂತೆ ಇವನ ಕಪ್ಪು ವರ್ಣ. ಆನುಬಿಸ್ ಸತ್ತವರಿಗೆ ರಕ್ಷಕನಾಗಿದ್ದನಂತೆ. ಅವರ ಆತ್ಮ ಪರಲೋಕದಲ್ಲಿ ಸೇರ್ಕೊಂಡಾಗ ಅವುಗಳನ್ನು ಆರೈಕೆ ಮಾಡೋದು, ಪೋಷಿಸೋದು ಮತ್ತು ಪುನರುತ್ಥಾನಕ್ಕೆ ಸಹಾಯ ಮಾಡೋದೇ ಇವನ ಕರ್ತವ್ಯ ಆಗಿತ್ತಂತೆ. ಸರಿ, ಹಾಗಾದ್ರೆ ಈ ಆನುಬಿಸ್ ಮಮ್ಮೀಕರಣವನ್ನ ಹೇಗೆ ಮಾಡ್ತಾ ಇದ್ದ? ಮರಣೋತ್ತರ ಜೀವನದ ಕಥೆ ಏನು? ಬನ್ನಿ ಮುಂದೆ ನೋಡೋಣ. ಓಹೋ, ಏನಪ್ಪ ಇದು? ಇದು ಒಂದು ಮಮ್ಮಿ. ಯಾರದ್ದು? ಹಳೆ ಕಾಲದ ಈಜಿಪ್ಷಿಯನ್ನಲ್ಲಿ ಇದ್ದ ಒಬ್ಬ ಪೂಜಾರಿಯದ್ದು. ಅವನ ಹೆಸರು ಹುನಫರ್ ಅಂತ. ಈ ಹುನಫರ್ ಸತ್ತಾಗ ಬೇರೆ ಪೂಜಾರಿಗಳೆಲ್ಲ ಇವನ ದೇಹದಿಂದ ಎಲ್ಲ ಅಂಗಗಳನ್ನು ತೆಗೆದು ಹೊರಗಡೆ ಹಾಕಿ ಹೃದಯವನ್ನು ಮಾತ್ರ ಅವನ ದೇಹದಲ್ಲಿ ಬಿಟ್ರಂತೆ. ಯಾಕಂದರೆ ಹಳೆ ಕಾಲದಲ್ಲಿ ಈಜಿಪ್ಷಿಯನರು ನಂಬಿದ್ರು ಏನು ಅಂತಂದರೆ, ಈ ಮನುಷ್ಯನ ಹೃದಯದಲ್ಲೇ ಅವನ ವ್ಯಕ್ತಿತ್ವ, ಅವನ ಗುಣಲಕ್ಷಣಗಳು, ಅವನ ಬುದ್ಧಿಶಕ್ತಿ, ಭಾವನೆಗಳು ಎಲ್ಲ ಬೆಸೆದಿರುತ್ತೆ. ಹಾಗಾಗಿ ಅದು ದೇಹದಲ್ಲೇ ಇರಬೇಕು, ಯಾಕಂದರೆ ಮರಣೋತ್ತರದಲ್ಲಿ ಈ ಹೃದಯವನ್ನು ಆ ಪರಮಾತ್ಮನಿಗೆ ಸಮರ್ಪಿಸಬೇಕು ಅನ್ನೋ ಕಾರಣಕ್ಕೆ. ಈ ಪೂಜಾರಿಗಳೆಲ್ಲ ಆ ಹುನಫರಿನ ದೇಹದಿಂದ ಎಲ್ಲ ಅಂಗಗಳನ್ನು ತೆಗೆದು ಬಿಸಾಕಿದ ಮೇಲೆ ಅವನ ದೇಹದಲ್ಲಿ ನೇಟ್ರಾನ್ ಅನ್ನೋ ಉಪ್ಪನ್ನು ಚೆನ್ನಾಗಿ ತುಂಬಿಸ್ತಾರೆ. ಈ ನೇಟ್ರಾನ್ ಅನ್ನೋ ಉಪ್ಪು ಯಾವ ರಾಸಾಯನಿಕ ಪದಾರ್ಥಗಳಿಂದ ಕೂಡಿತ್ತು ಅಂತಂದರೆ, ಸೋಡಿಯಂ ಬೈಕಾರ್ಬನೇಟ್, ಸೋಡಿಯಂ ಕಾರ್ಬನೇಟ್ ಡಿಹೈಡ್ರೇಟ್, ಸೋಡಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೇಟ್. ಹೀಗೆ ಉಪ್ಪೆಲ್ಲ ತುಂಬ ಹಾಕಿದ ಮೇಲೆ ರಾಳ ಅಥವಾ ರೆಸಿನ್ ಅಂತ ಏನಂತಾರೆ, ಅದರಲ್ಲಿ ನೆನೆಸಿದ್ದ ಬಟ್ಟೆಯನ್ನು ತಗೊಂಡು ಚೆನ್ನಾಗಿ ಈ ಶವವನ್ನು ಸುತ್ತಾಕ್ತಾರೆ. ಹೀಗೆ ಮಮ್ಮಿ ತಯಾರಾಗತ್ತೆ. ಹುನಫರಿನ ಮಮ್ಮಿ ಹೀಗೆ ತಯಾರಾಯಿತು. ಮಮ್ಮಿ ತಯಾರಾದ ಮೇಲೆ ಹುನಫರಿನ ಬುಕ್ ಆಫ್ ದ ಡೆಡ್ ಅನ್ನೋ ಪುಸ್ತಕವನ್ನು ಅವನ ಶವದ ಪಕ್ಕ ಇಟ್ಟು ಅದನ್ನು ಹೂತು ಹಾಕಿ ಸಮಾಧಿ ಕಟ್ತಾರೆ. ಇವಾಗ ಏನಪ್ಪ ಈ ಬುಕ್ ಆಫ್ ದ ಡೆಡ್ ಅಂತಂದರೆ,
ಈ ಪುಸ್ತಕದಲ್ಲಿ ಮಂತ್ರಗಳು ತಂತ್ರಗಳು ತಿಳುವಳಿಕೆ ಎಲ್ಲ ಕೂಡಿರೋ ಅಂತ ಪುಸ್ತಕ. ಈಗ ಹೂನಫರಿನ ಆತ್ಮ ಪರಲೋಕಕ್ಕೆ ಪ್ರಯಾಣ ಮಾಡುತ್ತಲ್ಲ, ಆದರೆ ಆ ಪ್ರಯಾಣ ಸಲೀಸಾಗಿರಲ್ಲ, ಆರಾಮಾಗಿನಿರಲ್ಲ. ದಾರಿನಲ್ಲಿ ಅಪಾಯಗಳು, ತೊಂದರೆಗಳು, ತೊಡಕುಗಳು, ಸವಾಲುಗಳು ಹೀಗೆಲ್ಲ ಏನೇನೋ ತುಂಬಿರುತ್ತವೆ. ಅದನ್ನೆಲ್ಲ ಎದುರಿಸೋದು ಹೇಗೆ, ಪ್ರತಿ ಹಂತದಲ್ಲೂ ಏನು ಅಪೇಕ್ಷೆ ಪಡಬಹುದು, ಹೇಗಿರಬೇಕು ಅಂತ ಅದ್ರ ಬಗ್ಗೆ ಎಲ್ಲ ತಿಳುವಳಿಕೆ ಕೊಡೋ ಅಂತ ಪುಸ್ತಕ ಇದಾಗಿತ್ತು. ಈಗ ಹೂನಫರಿನ ಆತ್ಮ ಬುಕ್ ಆಫ್ ದ ಡೆಡ್ ಅನ್ನೋ ಆಯುಧದ ಜೊತೆಗೆ ಸಿದ್ಧವಾಗಿತ್ತು ಪರಲೋಕಕ್ಕೆ ಪ್ರಯಾಣ ಮಾಡೋದಿಕ್ಕೆ. ಈ ಪುರಾತನ ಕಾಲದ ಈಜಿಪ್ಷಿಯನರು ಏನು ನಂಬಿದ್ದು ಅಂತಂದ್ರೆ, ಅವರ ಪರಲೋಕ ಪಾತಾಳ ಲೋಕದಲ್ಲಿ ಇರೋದು ಅಂತ. ಆ ಪಾತಾಳ ಲೋಕಕ್ಕೆ ಅವರು ಹೆಸರು ಕೊಟ್ಟಿದ್ದು ದುವಾತ್ ಅಂತ. ಈಗ ಹುನಫರಿನ ಆತ್ಮ ಸಿದ್ಧವಾಗಿದೆ ದುವಾತ್ಗೆ ಪ್ರಯಾಣ ಮಾಡೋದಿಕ್ಕೆ. ಆದರೆ ಮೊದಲೇ ಹೇಳಿದ ಹಾಗೆ ಈ ದಾರಿ ಸುಲಭ ಅಲ್ಲ. ಅದರಲ್ಲಿ ಜ್ವಾಲಾಮುಖಿಗಳಂತೆ, ದೊಡ್ಡ ದೊಡ್ಡ ಆಳವಾದ ಗುಹೆಗಳಂತೆ, ಓ ಭಯಾನಕ ರಾಕ್ಷಸ ದಾನವರಂತೆ, ಹೀಗೆ ಇನ್ನೂ ಭಯಂಕರವಾದ ಹಾವುಗಳು, ಮೊಸಳೆಗಳು, ಮತ್ತಿತರೆ ಪ್ರಾಣಿಗಳಂತೆ, ಹೀಗೆ ದಾರಿನಲ್ಲಿ ಇವೆಲ್ಲ ಅಪಾಯಗಳು ಕೂಡಿದ್ವು. ಆದರೆ ಹುನಫರಿನ ಆತ್ಮದ ಹತ್ರ ಏನಿತ್ತು? ಬುಕ್ ಆಫ್ ದ ಡೆಡ್. ಅದರಲ್ಲಿ ಮಂತ್ರಗಳು, ತಂತ್ರಗಳು, ಪ್ರಾರ್ಥನೆಗಳು, ಕೋಡ್ಸು, ಪಾಸ್ವರ್ಡ್ಸು ಇವೆಲ್ಲ ಇತ್ತು. ಇದನ್ನೆಲ್ಲ ಎದುರಿಸ್ಕೊಂಡು ದಾಟಿ ಬರೋದಿಕ್ಕೆ ಉಚ್ಚರಿಸಿ ಮಂತ್ರಗಳನ್ನ ತಂತ್ರಗಳನ್ನ ಆರಾಮಾಗಿ ಇವಾಗ ಬರುತ್ತೆ ಹೂನಫರಿನ ಆತ್ಮ ಎಲ್ಲಿ, ಪಾತಾಳ ಲೋಕಕ್ಕೆ, ದುವಾತಿಗೆ. ಮೊದಲು ಇಲ್ಲಿ ಈ ಹೂನಫರಿನ ಆತ್ಮ ಹಾಲ್ ಆಫ್ ದ ಟ್ರೂತ್ ಅನ್ನೋ ಒಂದು ಜಾಗಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಇಲ್ಲಿ 48 ದೇವತೆಗಳು ಜಡ್ಜಸ್ ಆಗಿ ಕೂತಿರ್ತಾರೆ. ಏನಪ್ಪ ಮಾಡಬೇಕು ಇಲ್ಲಿ ಮೊದಲು ಈ ಹೂನಫರಿನ ಆತ್ಮ ಈ 48 ಜಡ್ಜಸ್ ಮುಂದೆ ನಿಂತ್ಕೊಂಡು ಅಂತಂದ್ರೆ, ಪ್ರತಿಯೊಂದು ದೇವತೆಯ ಹೆಸರು ಹೇಳಿಕೊಂಡು ಹೂನಫರ್ ಜೀವನದಲ್ಲಿ ಏನು ಪಾಪ ಮಾಡಿಲ್ವೋ ಆ ಪಾಪ ನಾನು ಮಾಡಿಲ್ಲ ಅಂತ ಇವರು ಮುಂದೆ ಘೋಷಣೆ ಮಾಡಬೇಕು. ಇದನ್ನ ನೆಗೆಟಿವ್ ಕನ್ಫೆಷನ್ ಅಂತ ಹೇಳ್ತಾ ಇದ್ರು, ಅಂದ್ರೆ ನಕಾರಾತ್ಮಕ ತಪ್ಪೊಪ್ಪಿಗೆ ಅಂತ. ಏನು ಹೇಗ್ ನಡೀತಾ ಇತ್ತು ಈ ನೆಗೆಟಿವ್ ಕನ್ಫೆಷನ್ ಅಂತಂದ್ರೆ, ಉದಾಹರಣೆಗೆ ಹೀಗಿದೆ. ಫೆಂಟಿ ದೇವನಿಗೆ ನಮೋಸ್ತುತೆ, ನಾನು ಯಾವತ್ತೂ ಜೀವನದಲ್ಲಿ ಕಳ್ಳತನ ಮಾಡಿಲ್ಲ. ನೆಬಾ ದೇವನಿಗೆ ನಮೋಸ್ತುತೆ, ನಾನು ನನ್ನ ಜೀವನದಲ್ಲಿ ಯಾವತ್ತೂ ಸುಳ್ಳು ಹೇಳಿಲ್ಲ. ಹ್ರಾಫ್ ಹ್ರಾಫ್ ದೇವತೆಗೆ ನಮೋಸ್ತುತೆ, ನಾನು ಯಾವತ್ತು ಯಾರ ಮನಸ್ಸನ್ನು ನೋಯಿಸಿಲ್ಲ. ಸಿಖ್ರಿಯು ದೇವನಿಗೆ ನಮೋಸ್ತುತೆ, ನಾನು ಯಾವತ್ತೂ ಬೇರೆಯವರ ವಿಷಯದಲ್ಲಿ ಇಣುಕು ನೋಡಿಲ್ಲ. ಹೀಗೆ ಬೇರೆ ಬೇರೆ ನೆಗೆಟಿವ್ ಕನ್ಫೆಷನ್ಗಳನ್ನೆಲ್ಲ ಈ ಹುನಫರಿನ ಆತ್ಮ ಈ ಜಡ್ಜಸ್ ಮುಂದೆ ಹೇಳಬೇಕು. ಈ ಎಲ್ಲ ಹೇಳಿದ ಮೇಲೆ ಈ ಜಡ್ಜಸ್ಸು, ಹೌದಪ್ಪ ಈ ಹುನಫರ್ ಸದ್ಗುಣಿಯಾಗಿದ್ದ, ಮುಗ್ಧನಾಗಿದ್ದ ಅಂತ ತೀರ್ಪು ನೀಡಿದ ಮೇಲೆ, ಆನುಬಿಸ್ ನಮ್ಮ ಮರಣೋತ್ತರ ಜೀವನದ ಒಡೆಯ ಹೂನಫರಿನ ಆತ್ಮವನ್ನ ಅಂತಿಮ ತೀರ್ಪಿಗೆ ಬಂದು ನಿಲ್ಲಿಸ್ತಾನೆ. ಯಾರ ಮುಂದೆ? ಒಸೈರಿಸ್ ಮುಂದೆ. ಈ ಒಸೈರಿಸ್ ಅನ್ನೋವನೇ ಪಾತಾಳ ಲೋಕ ದುವಾತ್ ಇನ ಒಡೆಯ. ಸಿಂಹಾಸನದ ಮೇಲೆ ಕೂತಿರ್ತಾನೆ, ಈಜಿಪ್ಟಿನ ಲಾಂಛನಗಳನ್ನ ಹಿಡ್ಕೊಂಡಿರ್ತಾನೆ. ಇವನ ಸಿಂಹಾಸನದ ಮುಂದೆ ಸುಂದರವಾಗಿ ಅರಳಿರೋ ದೊಡ್ಡ ಕಮಲದ ಹೂವು. ಈ ಕಮಲದ ಹೂವು ಶಾಶ್ವತತೆಯ ಸಂಕೇತ. ಆಮೇಲೆ ಇವನ ಸಿಂಹಾಸನ ನಿಂತಿರೋ ವೇದಿಕೆ ಏನಿದೆಯಲ್ಲ, ಈ ವೇದಿಕೆ ನೇಟ್ರಾನ್ ಉಪ್ಪಿನ ಸಂಕೇತ. ಒಸೈರಸ್ ದೇವನ ಮಂಟಪದ ಮುಂದೆ ಒಬ್ಬ ದಾನವ ಇರ್ತಾನೆ. ಯಾರಪ್ಪ ಈ ದಾನವ? ಇವನ ಹೆಸರು ಅಮುತ್ ಅಂತ. ಇವನ ತಲೆ ಮೊಸಳೆಯದ್ದು, ದೇಹದ ಮೇಲ್ಭಾಗ ಸಿಂಹದ್ದು ಮತ್ತು ಕೆಳಭಾಗ ನೀರು ಕುದುರೆಯದ್ದು. ಏನ್ ನಡೆಯುತ್ತೆ ಈ ಅಂತಿಮ ತೀರ್ಪಿನಲ್ಲಿ ಅಂತಂದ್ರೆ, ಹೃದಯದ ತೂಕ ನಡೆಯುವಂಥದ್ದು. ಆನುಬಿಸ್ ದೇವ ಹೂನಫರಿನ ಹೃದಯ ತಕ್ಕಡಿಯ ಒಂದು ಕಡೆ ಇಟ್ಟು ಮತ್ತೊಂದು ಕಡೆ ಉಷ್ಟ್ರಪಕ್ಷಿಯ ಪುಕ್ಕವನ್ನ ಇಡ್ತಾನೆ. ಯಾರದ್ದಪ್ಪ ಈ ಪುಕ್ಕ ಅಂತ ಕೇಳಿದ್ರೆ,
ಮಹಾತ್ ಅನ್ನೋ ದೇವಿಯ ಪುಕ್ಕ ಇದು. ಅವಳ ವಿಗ್ರಹವೇ ಈ ತಕ್ಕಡಿ ಮೇಲೆ ಇರೋ ಅಂಥದ್ದು. ಈ ಮಹಾತ್ ಅನ್ನೋ ದೇವಿ ಸತ್ಯ, ನ್ಯಾಯ, ಸಮತೋಲನ ಮತ್ತು ಸಾಮರಸ್ಯದ ಒಡತಿ. ಹೀಗೆ ಸಜ್ಜಾಗಿ ಇಟ್ಟ ಮೇಲೆ ತಕ್ಕಡಿನಲ್ಲಿ ಹೃದಯ ಒಂದು ಕಡೆ, ಪುಕ್ಕ ಒಂದು ಕಡೆ, ಈಗ ಎಲ್ಲರೂ ಅಂತಿಮ ತೀರ್ಪಿಗೆ ಈ ತಕ್ಕಡಿ ಕಡೆಯೇ ನೋಡ್ತಾರೆ. ಈಗೇನಾದರೂ ಹೂನಫರಿನ ಹೃದಯ ಈ ಪುಕ್ಕಕ್ಕಿಂತ ಜಾಸ್ತಿ ತೂಕ ಆಯಿತೋ, ಈ ಹೃದಯವನ್ನ ಅಮೂತಿಗೆ ಕೊಡಲಾಗತ್ತೆ. ಅಮೂತ್ ಆ ಹೃದಯವನ್ನ ತಿಂದು ತೇಗ್ಬಿಡ್ತಾನೆ. ಹಾಗೇನಾದ್ರೂ ಆಯ್ತೋ, ಹೂನಫರಿನ ಆತ್ಮ ಸರ್ವನಾಶ ಆಗೋಗುತ್ತೆ, ಪರಲೋಕಕ್ಕೆ ಹೋಗೋದೇ ಇಲ್ಲ. ಆದರೆ ಹೂನಫರ್ ಭಾಗ್ಯವಂತ, ಲಕ್ಕಿ ಗೈ, ಅವನ ಹೃದಯ ಈ ಪುಕ್ಕಕ್ಕಿಂತ ಕಮ್ಮಿ ತೂಕ ಆಗತ್ತೆ. ಹಾಗಾಗಿ ಒಸೈರಿಸ್, ಪಾತಾಳ ಲೋಕದ ಒಡೆಯ, ಅವನಿಗೆ ಅಂತಿಮ ಅನುಮತಿ ನೀಡ್ತಾನೆ. ಎಲ್ಲಿಗೆ ಹೋಗೋದಿಕ್ಕೆ? ಪರಲೋಕಕ್ಕೆ ಸೇರೋದಿಕ್ಕೆ. ಹೂನಫರಿನ ಆತ್ಮ ಇವಾಗ ಪರಲೋಕಕ್ಕೆ ಪ್ರವೇಶ ಮಾಡುತ್ತೆ. ಪರಲೋಕದ ಹೆಸರು ಆರು, ಅಥವಾ ಫೀಲ್ಡ್ ಆಫ್ ರೀಡ್ಸ್ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತಾರೆ. ಕನ್ನಡದಲ್ಲಿ ಹೇಳೋದಿದ್ರೆ ಜೊಂಡಿನ ಗದ್ದೆ ಅಂತ ಹೇಳಬಹುದು. ಹೂನಫರ್ ಈ ಜೊಂಡಿನ ಗದ್ದೆಗೆ ಪ್ರವೇಶ ಮಾಡಿದ ಮೇಲೆ ಅವನ ಸತ್ತ ತಂದೆ ತಾಯಿ, ಮಿಕ್ಕ ಬಂಧು ಬಾಂಧವರನ್ನೆಲ್ಲ ಇಲ್ಲಿ ಭೇಟಿಯಾಗ್ತಾನೆ. ಏನಪ್ಪ ಇತ್ತು ಈ ಜೊಂಡಿನ ಗದ್ದೆನಲ್ಲಿ ಅಂತಂದ್ರೆ, ಇನ್ನೇನೂ ಅಲ್ಲ, ಈ ಸತ್ತವರು ಭೂಮಿ ಮೇಲಿದ್ದಾಗ ಅವ್ರ ಮನೆ, ವಾತಾವರಣ ಎಲ್ಲ ಹೇಗಿತ್ತೋ ಅದರ ತದ್ರೂಪವೇ ಇಲ್ಲಿ ಜೊಂಡಿನ ಗದ್ದೆನಲ್ಲಿರುತ್ತೆ. ಆದರೆ ವ್ಯತ್ಯಾಸ ಏನಪ್ಪ ಅಂತಂದ್ರೆ, ಇಲ್ಲಿ ಈ ಪರಲೋಕದಲ್ಲಿ, ಈ ಸ್ವರ್ಗದಲ್ಲಿ ಏನೂ ನೋವಿಲ್ಲದೆ, ಏನೂ ದುಃಖ ಇಲ್ಲದೆ, ಸಂತಾಪ ಇಲ್ಲದೆ, ಸಾವಿನ ಭಯವೂ ಇಲ್ಲದೆ ಶಾಶ್ವತವಾಗಿ ಜೀವನವನ್ನ ಅನುಭವಿಸಬಹುದು. ಈ ಕಥೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ನಮಗೆ ಬರೆದು ತಿಳಿಸಿ, ಈ ವಿಡಿಯೋನ ನಿಮ್ಮ ಗೆಳೆಯರ ಜೊತೆನೂ ಶೇರ್ ಮಾಡಿ. ನಾನ್ ಲಕ್ಷ್ಮಿ ಮುಂದಿನ ಶನಿವಾರ ನಿಮ್ಮನ್ನು ಭೇಟಿ ಆಗ್ತೀನಿ ಮತ್ತೊಂದು ಕಥೆಯ ಜೊತೆ. ಆ ಕಥೆ ಬರೋದು ಎಫ್ ಅಕ್ಷರದಿಂದ ಶುರುವಾಗೋ ದೇಶದಿಂದ. ನಮಸ್ಕಾರ.